ಮಂಡ್ಯ ಕ್ಷೇತ್ರದ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಬೆನ್ನೆಲುಬಾಗಿ ರಾಮಚಂದ್ರ ಅವರು ನಿಂತವರೆ ರಾಮಚಂದ್ರ ಅವರ ಚುನಾವಣೆಯಲ್ಲಿ ಗೆಲ್ಸ್ಕತೀನಿ ನಿಂತವರೆ ಮೇ 13 ಕೈರಿ ನೋಡ್ತಾ ಇದೀನಿ ಅಂತ ಹೇಳ್ತಾ ಇದೀರಿ ಸ್ಪಷ್ಟವಾಗಿ 10 ಕೋಟಿ ಆಗ್ತಾರೆ 13 ಕ್ಕೆ ನೋಡಿ ಅಂತ ಬಟ್ ಅಂತಿಮವಾಗಿ ಮಂಡ್ಯ ಮತದಾರರಿಗೆ ತವೇನ್ ಕೇಳ್ಕತೀರಿ ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದಿಷ್ಟೇ ನೀವೆಲ್ಲರೂ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷದ ವರೆವತ್ತಮ ಹೇಳಿಗೆ ಮತ ಹಾಕೋರ್ಬೇಕಂದ್ರೆ ನಮ್ಮ ಎಲ್ಲ ಮಂಡ್ಯ ಜಯಂತಿಯ ಸರ್ವ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ ನೋಡಬೇಕಷ್ಟೇ ನಮ್ಮದು ಆಸೆ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಆಯ್ಕೆಯಾಗಿ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರೆ ಎಲ್ಲ ಪಂಚರತ್ನ ಕಾರ್ಯಕ್ರಮನ ಅಣ್ಣ ಅನುಷ್ಠಾನಗೊಳಿಸ್ತಾರೆ ಮುಂದಿನ ಆ ನಂಬಿಕೆ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಜನಗಳಿಗೆ ಬಹಳ ವಿಶ್ವಾಸ ಇದೆ ರಾಮಚಂದ್ರ ಸಾಮಾನ್ಯ ಅಲ್ಲ ರಾಮಚಂದ್ರ ಅನ್ಕೊಂಡಷ್ಟು ಸಾಫ್ಟ್ ಅಲ್ಲ ರಾಮಚಂದ್ರ ಅವರು ಅನ್ಕೊಂಡಷ್ಟು ವಿರೋಧಿಗಳು ಅನ್ಕೊಂಡಷ್ಟು ತುಂಬಾ ನಯನಾಜುಕಲ್ಲ ರಾಜಕಾರಣ ಮಾಡಬೇಕಾದ್ರೆ ಎಲ್ಲಾ ರೀತಿಯ ರಾಜಕಾರಣಕ್ಕೆ ತಾವು ರೆಡಿ ಇದ್ದೀರಿ ಅಂತ ರೆಡಿ ಇದ್ದೀರಿ ಚುನಾವಣೆ ಮಾಡ್ತೀರಿ ಚುನಾವಣೆ ಮಾಡ್ತೀರಿ ಫಲಿತಾಂಶ ಮಾಡ್ಕೊತೀರಿ ಮಾಡ್ತೀರಿ ಮಂಡ್ಯ ಶಾಸಕರಾಗ್ತೀರಿ ಆಗ್ತೀರಿ ಡೆಫಿನೆಟ್ಲಿ ಅನುಮಾನನೇ ಬೇಡ ಸರ್ ಹಾಗೆ ಆಗುತ್ತೆ ಆಗೋದಲ್ಲ ಒಳ್ಳೆದಕ್ಕೆ ಅಂತ ಭಾವಿಸ್ತೀನಿ ಸರ್ ಯೆಸ್ ರಾಮಚಂದ್ರ ಅವರ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಸಿಂಗಲ್ ವರ್ಡ್ ಆನ್ಸರ್ ಬಹಳ ವಿಶ್ವಾಸದ ಉತ್ತರವನ್ನ ಕೊಡ್ತಾ ಇದ್ದಾರೆ ಇನ್ನೇನರ ವಿಷಯ ಇದೆ ಹೇಳಬಹುದು ಜನಗಳಿಗೆ ಏನರ ಹೇಳೋದಾದ್ರೆ ಮತದಾರ ಬಂಧುವಲ್ಲಿ ಮನವಿ ಮಾಡೋದಿಷ್ಟೇ ಸರ್ ನಮ್ಮ ಜೆಡಿಎಸ್ ಪಕ್ಷನ ದೇವೇಗೌಡಪ್ಪಜಿಯವರು ಉಳಿಸಿ ಕಟ್ಟಿ ಬೆಳೆಸಿದರೆ ನಾವೆಲ್ಲ ಸೇರಿ ನಮ್ದು ಎಷ್ಟೇ ಏನೇ ಗೊಂದಲ ಇರಲಿ ಪಕ್ಷವನ್ನು ಉಳಿಸುವಂತ ಕೆಲಸ ಮಾಡಬೇಕು ಪಕ್ಷದ ಎಲ್ಲ ನಮ್ಮ ಯಾವ ಕಾರ್ಯಕರ್ತರು ಮುನಿಸ್ಕೊಂಡಿದ್ದಾರೆ ಮುನಿಸಿದೆ ಅವರನ್ನ ಮನೆಗೆ ಹೋಗಿ ಕರೆತಂದು ಸಮಯ ಅಭಾವದಿಂದ ನಾನು ಬರಕಾಗ್ತಲ್ಲ ದಯಮಾಡಿ ನೀವೇ ಕುಮಾರಣ್ಣ ಅಂತ ಹೇಳಿ ನೀವೇ ರಾಮಚಂದ್ರ ಅಂತ ಹೇಳಿ ಎಲ್ಲರನ್ನು ಮನವೊಲಿಸಿ ಮುಂದೆ ನಡೆಯುವಂತ ಚುನಾವಣೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ಒಂದು ಕರೆ ಮಾಡಿ ಹೇಳೋದ್ರ ಮುಖಾಂತರ ನಾವು ಪಕ್ಷಕ್ಕೆ ಅತ್ಯಧಿಕ ಮತಗಳನ್ನು ಕೊಡಿಸೋದ್ರ ಮುಖಾಂತರ ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ತಾವು ಸದಾವಕಾಶ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ